ನಮ್ಮ ಕನ್ನಡ ಚಿತ್ರರಂಗದ ಲೂಸಿಯ ಬೆಡಗಿ ಅಂತಾನೆ ಶ್ರುತಿ ಹರಿಹರನ್ ಅವರು ಫೇಮಸ್ ಆಗಿದ್ದು. ಒಂದು ಟೈಮ್ನಲ್ಲಿ ಮೀಟೂ ವಿವಾದದ ಮೂಲಕ ಸಂಚಲನವನ್ನು ಸೃಷ್ಟಿ ಮಾಡಿದ್ರು. 12ರಿಂದ ಇವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು, ಅದು ಮಲಯಾಳಂ ಸಿನಿಮಾದ ಮೂಲಕ. ಇವರು ಮೂಲತಃ ಕೇರಳದವರಾದರೂ ಎಷ್ಟು ಚೆನ್ನಾಗಿ ಕನ್ನಡವನ್ನು ಮಾತನಾಡುತ್ತಾರೆ. ಇವರು ಬೆಳೆದಿದ್ದೆಲ್ಲವೂ ಕೂಡ ಬೆಂಗಳೂರಿನಲ್ಲಿಯೇ. ಇವರ ಮಾತೃಭಾಷೆ ತಮಿಳು. ಬೇರೆ ರಾಜ್ಯದವರಾದರೂ ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಯನ್ನು ತುಂಬ ಅತ್ಯುತ್ತಮವಾಗಿ ಮಾತನಾಡುತ್ತಾರೆ. ಅಲ್ಲದೆ ಇವರು ಅತ್ಯುತ್ತಮವಾದಂಥ ಆನ್ಸರ್ ಕೂಡ ಹೌದು. ಕಾಲೇಜ್ ಟೈಮ್ನಲ್ಲಿ ತುಂಬಾ ಕಲ್ಚರಲ್ ಪ್ರೋಗ್ರಾಮ್ಸ್ಗಳಲ್ಲಿಯೂ ಕೂಡ ಭಾಗಿಯಾಗ್ತಿದ್ರು, ನಾಟಕಗಳನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇವರು ಡ್ಯಾನ್ಸರಾಗಿ ಸಾಕಷ್ಟು ಶೋಸ್ಗಳನ್ನು ಕೂಡ ಮಾಡಿದರು. ಇವರು ನಟಿಯಾಗೋಕ್ಕೂ ಮುಂಚೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಕೆಲಸವನ್ನು ಮಾಡ್ತಿದ್ರು, ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದ್ದರು. 3 ವರ್ಷಗಳ ಕಾಲ ಬೇರೆ ಬೇರೆ ಸಿನಿಮಾಗಳಿಗೆ ಹಿಂದ್ಗಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಆ ರೀತಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದವರು. 2013 ಲೂಸಿಯಾ ಸಿನಿಮಾ ಇವರಿಗೆ ಒಂದು ದೊಡ್ಡ ಮಟ್ಟಿಗೆ ಸೆನ್ಸೇಷನ್ ತಂದುಕೊಡ್ತು. ನಂತರದಲ್ಲಿ ಸವಾರಿ 2, ರಾಟೆ ಪ್ಲಸ್ ABC, ಜೈ ಮಾರುತಿ 800, ಹೀಗೆ 1-2 ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ನಡೆಸಲು ಶುರು ಮಾಡಿದ್ರು. ನಂತರ ಹಿಂದೆ ತಿರುಗಿ ನೋಡಲೇ ಇಲ್ಲ. ಇಲ್ಲಿಯ ತನಕ ತಮ್ಮ ವೃತ್ತಿ ಜೀವನದಲ್ಲಿ ಒಂದು ಸುಮಾರು 15-20 ಸಿನಿಮಾದ ತನಕ ನಡೆಸಿದ್ದಾರೆ. 2017 ಶ್ರುತಿ ಅವರು ರಾಮ್ಕುಮಾರ್ ಅವರನ್ನು ಮದುವೆಯಾಗಿದ್ದು, ಮುದ್ದಾದ ಮಗಳು. ರಾಮ್ಕುಮಾರ್ ಅವರು ಮೂಲತಃ ಕೇರಳದವರು, ಅದ್ಭುತವಾದಂಥ ಮಾರ್ಷಲ್ ಆರ್ಟ್ಸ್ ಟ್ರೈನರ್, ಜೊತೆಗೆ ತರಬೇತಿಗಳನ್ನು ಕೂಡ ನೀಡುತ್ತಾರೆ. ಮಗಳ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಗಳನ್ನು ಕೂಡ ಬೆಳೆಸುತ್ತಿದ್ದಾರೆ. ಇತ್ತೀಚೆಗಷ್ಟೇ ಎಡ್ಬುಷ್ ಎಂಬ ಸಿನಿಮಾ ಬಂದಿತ್ತು ಡಾಲಿ ಧನಂಜಯ್ ಅವರ ಜೊತೆ, ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಇವರಿಗೂ ಕೂಡ ಈಗಲೂ ಇನ್ನೂ ಬೇಡಿಕೆ ಇದೆ. ಅದ್ಭುತವಾದಂಥ ನಟಿ, ನೀವೇನಂತೀರಾ? ಇವರ ಮಗಳ ಕೆಲವಿಷ್ಟು ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ನೋಡ್ಬೋದು.